ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಮತಾ ಜೆ ಲೋಕೇಶ್. ಇವತ್ತಿನ ನಮ್ಮ ರೆಸಿಪಿ ಮನೆಯಲ್ಲಿ ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಪಚ್ಚಡಿ ಅಥವಾ ಚಟ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಬೆಂಡೆಕಾಯಿ ಪಚ್ಚಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಈ ಚಳಿಗಾಲದಲ್ಲಿ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ. ಸೊ ಈ ವಿಡಿಯೋ ಕೊನೆಯವರೆಗೂ ನೋಡಿ, ಈ ಪಚ್ಚಡಿ ಮನೇಲಿ ಮಾಡಿಕೊಂಡು ನನಗೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಕೊಂಡು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು 1/4 ಸ್ಪೂನಷ್ಟು ಮೆಂತ್ಯ ಸೇರಿಸ್ತಾ ಇದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ, 1/4 ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ತಾ ಇದ್ದೀನಿ, 1 ಸ್ಪೂನಷ್ಟು ಧನಿಯಾ ಕೂಡ ಸೇರಿಸಿ ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಬಾಡಿಸ್ಕೋಬೇಕು ನಾವು. ಸೊ ಸ್ವಲ್ಪ ಅದು ಫ್ರೈ ಆದ ನಂತರ ನಾನು ಬೆಳ್ಳುಳ್ಳಿ 1/15 ಎಸಳು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ, 1/15 ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ, 5-6 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಖಾರ ಕಡಿಮೆ ಬೇಕಾಗಿದ್ದರೆ ಕಡಿಮೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾಗಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಈ ಪಚ್ಚಡಿಗೆ ಸ್ವಲ್ಪ ಖಾರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ. ಸೊ ಈ ಥರ ಎಣ್ಣೆಲ್ಲೇ ಬಾಡಿಸ್ಕೊಂಡಿದ್ದ ನಂತರ ಒಂದು ಪ್ಲೇಟ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಅದು ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಅದೇ ಬಾಣಲಿಯಲ್ಲಿ ನಾನು ಇನ್ನೂ 1/3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಕೆಜಿಯಷ್ಟು ಬೆಂಡೆಕಾಯಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬಟ್ಟೆಯಲ್ಲಿ ಒರೆಸಿ ಇಷ್ಟು ಈ ಹದಕ್ಕೆ ನಾನು ಕಟ್ ಮಾಡಿಕೊಂಡು ಅದನ್ನು ಕೂಡ ಈ ಬಾಣಲಿಯಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಟೊಮೆಟೊ ಕೂಡ ಇದ್ರ ಜೊತೆಗೆ ಸೇರಿಸ್ತೀನಿ. ನೋಡಿ, ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಈ 1/2 ಫ್ರೈ ಆದ ನಂತರ ಇದಕ್ಕೆ ನಾನು ಟೊಮೆಟೊ 2 ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿಕೊಂಡು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದೆರಡೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ನಾವು ಇದನ್ನು ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಇಲ್ಲಿ 1/2 ಸ್ಪೂನಷ್ಟು ಅರಶಿನ, ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗತ್ತೆ. ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹುಣಸೇಹಣ್ಣು ಕೂಡ ಸೇರಿಸ್ಕೊಂಡೆ. ನಿಮಗೆ ಜಾಸ್ತಿ ಹುಳಿ ಬೇಕು ಅಂದರೆ ಹುಣಸೇಹಣ್ಣು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು. ನೋಡಿ, ಈಗ ಎಲ್ಲ ಫ್ರೈ ಆಗಿದೆ. ಇದನ್ನು ಕೂಡ ಒಂದು ಪ್ಲೇಟಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಇದು ಕೂಡ ತಣ್ಣಗಾಗಬೇಕು. ಈಗ ಮೊದಲಿಗೆ ನಾನು ಏನು ಫ್ರೈ ಮಾಡ್ಕೊಂಡಿದ್ದೀನೋ, ಮೆಣಸಿನಕಾಯಿ, ಜೀರಿಗೆ ಎಲ್ಲ, ಅದನ್ನು ಫಸ್ಟ್ ನಾನು ಮಿಕ್ಸಿನಲ್ಲಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಇಷ್ಟು ತರಿತರಿಯಾಗಿ ಫಸ್ಟು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಂತರ ಈ ಬೆಂಡೆಕಾಯಿ ಟೊಮೆಟೊ ಫ್ರೈ ಮಾಡ್ಕೊಂಡಿರೋದು ಅದ್ರ ಜೊತೆಗೆ ಹಾಕಿ ಅದನ್ನು ಕೂಡ ಈಗ ನಾನು ಪೇಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸೊ ಈ ಇಷ್ಟು ಹದಕ್ಕೆ ಅದನ್ನು ಪೇಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಬಾಣಲಿನಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, 1/2 ಸ್ಪೂನಷ್ಟು ನಾನು ಸಾಸಿವೆ ಹಾಕಿದ್ದೀನಿ, 5-6 ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ, ಸ್ವಲ್ಪ ಚಿಟಿಕೆಯಷ್ಟು ಇಂಗು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಹಸಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, 1/3 ಒಣಮೆಣಸಿನ್ಕಾಯಿ ಮುರ್ಕೊಂಡು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಸೊ ಇದು ಒಗ್ಗರಣೆ ಮಾಡ್ಕೊಂಡ ನಂತರ ನಾವು ಏನು ರುಬ್ಕೊಂಡಿರ್ತೀವೋ ಬೆಂಡೆಕಾಯಿದು ಪೇಸ್ಟು, ಅದು ಕೂಡ ಇದ್ರ ಜೊತೆಗೆ ಸೇರಿಸಿ 1 ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಆಗೋ ರೀತಿ ನಾವು ಬಾಡಿಸ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ನಾವು ಇದನ್ನು ಗ್ಯಾಸ್ ಮೇಲೆ ಬಾಡಿಸ್ಬಾರ್ದು, ಯಾಕಂದರೆ ಅದ್ರ ಟೇಸ್ಟೇ ಹೊರಟೋಗ್ಬಿಡುತ್ತೆ ತುಂಬ ಬಾಡಿಸಿದ್ರೆ. ಯಾಕಂದರೆ ಆಲ್ರೆಡಿ ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಸರಿ, ಜಸ್ಟ್ 1 ನಿಮಿಷಗಳ ಕಾಲ ಇದೆಲ್ಲ ಒಗ್ಗರಣೆ ಹೊಂದ್ಕೊಳ್ಳೋ ರೀತಿ ಬಾಡಿಸ್ಕೊಂಡ್ರೆ ಅದು ಮೀಡಿಯಮ್ ಫ್ಲೇಮಲ್ಲಿ ಸಾಕು. ಸೊ ನಮ್ಮ ಬೆಂಡೆಕಾಯಿ ಪಚ್ಚಡಿ ಈಗ ರೆಡಿಯಾಗಿದೆ. ಬೆಂಡೆಕಾಯಿ ಪಚ್ಚಡಿ ಅಥವಾ ಬೆಂಡೆಕಾಯಿ ಚಟ್ನಿ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಾಗಿ, ಹುಳಿ ಹುಳಿಯಾಗಿ, ಖಾರ ಖಾರವಾಗಿ, ಸಕ್ಕತ್ ಟೇಸ್ಟಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ. ಈ ಚಳಿಗಾಲದಲ್ಲಿ ಇದು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೊ ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೇನೆ. ಹ್ಯಾಪಿ ಡೇ.